ನಿಷ್ಠರ ಆದ್ರೆ ಇದ್ರೆ ನಿಷ್ಠರ ಆದ್ರೆ ಏನ್ ಮಾಡ್ತಾರೆ ನಿಷ್ಠರ ಆಗ್ತದೆ ಸದ್ಯಕ್ಕೆ ನಾನೀಗ ನನಗೊಂದು ಅವಕಾಶ ಸಿಕ್ಕಿದೆ ಕೆಲಸ ಮಾಡೋದಕ್ಕೆ ನಾನು ನಿಷ್ಠರ ಹೋಗಿ ಕೆಲಸ ಮಾಡ್ತೀನಿ ನೀವು ಅವಕಾಶ ಕೊಡ್ತಾ ಇಲ್ಲ ಮತ್ತೆ ಯಾವ ಲೇಔಟ್ ಮಾಡಿರಂತ ಕಂಪ್ಲೇಂಟ್ ಬಂದಿತ್ತು ಯಾರು ಅದು ಗ್ರಾಮ ನಮ್ಮ ಟೌನ್ ಇರ್ತದೆ ಆ ಲೆಕ್ಕ ನಾನು ಅನ್ಕೊಂಡ್ಬಿಟ್ಟು ತೆರವುಗೊಳಿಸ್ಬಿಟ್ಟು ಬಟ್ ಅದು ಗ್ರಾಮ ಏನಂದ್ರೆ ಈಗ ಕಳ್ಸ್ಕೊಳ್ಳೋದು ನಿಮ್ಮ ಟೌನಲ್ಲಿ ನಮ್ಮದು ಆಗುತ್ತೆ ಎನ್ಫೋರ್ಸ್ಮೆಂಟ್ ತೆರವುಗೊಳಿಸಿ ಆಗುತ್ತೆ ಸರ್ ನಾವು ನಮ್ಮ ಅನ್ಕೊಂಡ್ಬಿಟ್ಟು ನಮ್ಮ ಬೋರ್ಡ್ ಅಲ್ಲಿ ಅವ್ರ ಎನ್ಫೋರ್ಸ್ಮೆಂಟ್ ಮಾಡ್ಬೇಡಿ ಅಪ್ಪ ಗೌರ್ಮೆಂಟ್ ಯಾವುದು ಒತ್ತುವರಿಗೆ ಅವಕಾಶ ಕೊಡಬೇಡಿ ಇಲ್ಲಿಗಲ್ಲಿ ಜಮೀನು ಲ್ಯಾಂಡ್ ಹೆಲ್ಪ್ ಮಾಡೋಕ್ಕೆ ಅವಕಾಶ ಕೊಡಬೇಕು ಕಾನೂನುಬದ್ಧದಲ್ಲಿ ಹೆಲ್ಪ್ ಮಾಡಬೇಕು ಮಾಡಿ ಕಾನೂನು ಬಿಟ್ಟು ಯಾವ ಕೊಡೋದು ಅದೇ ದಟ್ ಈಸ್ ಬೆಸ್ಟ್ ಅಂತ ಮಾಡಿ ಅದೇ ಬೋರ್ಡ್ ಎಷ್ಟೊಟ್ಟು ಹಳೆ ಬೋರ್ಡ್ ಹಾಕಿದೆ ತೆಗಿದೆ ಖಂಡಿತ ತೆಗೆದ್ಬಿಟ್ಟು ಒಂದು ಹೊಸ ಪಾಡಿ ಯಾರು ಹಾಕಿ ಒಂದು ಇದೆಲ್ಲ ಮೇಲೆ ಎಲ್ಲ ಇದು ಪ್ಲಾಸ್ಟಿಕ್ ಡಬ್ಬ ಗಣಪತಿ ಕಡೆ ಮೇಲ್ಗಡೆ ಒಂದು ಮಾಡ್ತೀನಿ ಗಣಪತಿ ಕಡೆ ಮೇಲ್ಗಡೆ ಅಷ್ಟೊಂದು ಮುಖ್ಯವಾದ ಪ್ರಶ್ನೆಯನ್ನು ಕೇಳಿದ್ರಿ. ಸಾಗರ ಪಟ್ಟಣದಲ್ಲಿ ಈ ಥರ ಸರ್ಕಾರಿ ಜಮೀನನ್ನು ಒತ್ತುವರಿ ಸಂಬಂಧಪಟ್ಟ ಹಾಗೆ ಈ ನೂತನವಾಗಿ ಕಳೆದ 3-4 ತಿಂಗಳಿಂದ ಕಮಿಷನರ್ ಆಗಿ ಚಾರ್ಜ್ ತೊಗೊಂಡಿರ್ತಕ್ಕಂಥ ನಾಗಪ್ಪನವರು ಕೆಲವು ತೆರವುಗೊಳಿಸಿದರು. ಆದರೆ ತೆರವುಗೊಳಿಸಿ ನಗರಸಭೆಯ ನಾಮಫಲಕ ಹಾಕಿದರು ಅಲ್ಲಿ. ಆದರೆ ಅದು ನಗರಸಭೆ ವ್ಯಾಪ್ತಿಯಲ್ಲಿದ್ದರೂ ಕೂಡ ಅದು ತಹಸೀಲ್ದಾರರು ಮತ್ತು ಎ ಸಿ ಅವರ ಬರಕ್ಕೆ ರೆವಿನ್ಯೂ ಲ್ಯಾಂಡ್ ಆಗಿ ಬರ್ತಾ ಇದೆ. ಇವರು ನಾಮಫಲಕ ಹಾಕಿದ್ರು ಕೂಡ ಕೆಲವು ಭೂಮಾಫಿಯಾ ಏನು ಮಾಡಿದೆ ಅಂತಂದರೆ ಹೋಗಿ ಆ ನಾಮಫಲಕವನ್ನು ಕಿತ್ತು ಅದು ತಮ್ಮ ಸ್ವಾಧೀನಕ್ಕೆ ತಗೊಂಡು ಅಲ್ಲಿ ಕಟ್ಟಡಗಳೆಲ್ಲ ಮಾಡ್ತಾ ಇದ್ದಾರೆ. ಸೊ ಇದನ್ನು ಡೆಮಲೇಶ್ ಮಾಡುವ ಅಧಿಕಾರ ನಮ್ಮ ನಗರಸಭೆಯ ವ್ಯಾಪ್ತಿಯಲ್ಲಿಲ್ಲ, ಎ ಸಿ ಮತ್ತು ತಹಸೀಲ್ದಾರ ವ್ಯಾಪ್ತಿಯಲ್ಲಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅಲ್ಲ, ಸಂಬಂಧಪಟ್ಟವರು ಏನಾದರೂ ಸರ್ಕಾರಿ ಜಾಗ ಒತ್ತುವರಿ ಮಾಡಿ ಅಥವಾ ಅಕ್ರಮ ಮಾಡಿದರೆ ಆ ಸಂಬಂಧಪಟ್ಟ ಯಾರೇ ಆಗಲಿ ಸಾರ್ವಜನಿಕರು ಒಂದು ಅರ್ಜಿ ರೂಪದಲ್ಲಿ ನಮಗೆ ಕೊಟ್ಟರೆ ಆ ಸಂಬಂಧಪಟ್ಟ ಇಲಾಖೆ ಬರೆದಿಟ್ಟು ಅವರಿಗೆ ಸೂಚನೆ ಮಾಡಿ ಅದನ್ನು ವೆಕೇಟ್ ಮಾಡೋಕ್ಕೆ ನಾವು ಕ್ರಮಕ್ಕಾಗಿ ಅವರಿಗೆ ಪತ್ರ ವ್ಯವಹಾರ ಮಾಡ್ತೇವೆ ಅಂತಲೇ ಇದನ್ನು ನಮಗೆ ಗಮನಕ್ಕೆ ತಗೊಂಬನಿ, ತಗೊಂಬಂದ್ರೆ ಅನುಕೂಲ ಆಗ್ತದೆ. ಅಲ್ಲ, ಈಗಾಗಲೇ ಅಫಿಷಿಯಲಿ ರೆಕಾರ್ಡ್ ಆಗಿದೆ ಅಂದರೆ ಸಾಗರ ನಗರಸಭೆ ವ್ಯಾಪ್ತಿಯಲ್ಲಿ ಮತ್ತು ಎ ಸಿ ಕಚೇರಿಯಲ್ಲಿ ಅಧಿಕೃತವಾಗಿ ಆಗಿದೆ. ಆದರೆ 2-3 ಕಡೆ ಇವರು ಏನು ಎವಿಕ್ಷನ್ ಮಾಡಿಸಿದ್ರು, ಬೇರೆ ಬೇರೆ ಭೂಮಾಫಿಯಾ ಅಥವಾ ಬೇರೆ ಬೇರೆ ರಾಜಕಾರಣದ ಮೂಲಕ ಬೇರೆಯವ್ರ ಮೂಲಕ ಒತ್ತಡ ಹೇರಿಸಿ ಏನು ಇವರು ನಾಮಫಲಕ ಅಂತ ಹಾಕಿದ್ರು, ನಗರಸಭೆಯ ಸ್ಥಳ ಅಂತ ಹಾಕಿದ್ರು, ಅದನ್ನು ಮತ್ತೆ ಅವರು ಅಲ್ಲಿ ಆ ಭೂಮಾಫಿಯಾದ ಒಳಗೆ ಹೋಗಿ ಕಿತ್ತು ಒಗಸಿದ್ದಾರೆ. ಈಗ ನಿಮ್ಗೆ ಬೇಕಾದ ತೋರಿಸಬಲ್ಲೆ ನಾನು ಈ ಒತ್ತು ಒಂದು ಅರ್ಜಿ ನನಗೆ ಕೊಡಿ, ನನಗೆ ತಮ್ಮಿಂದ ಒಂದು ಯಾವ್ದೋ ಪಬ್ಲಿಕಿಂದ ಒಂದು ಅರ್ಜಿ ನನಗೆ ಕೊಡಿ, ನಾನು ಇಸ್ಯೂ ಮಾಡ್ಕೊಂತಾನೆ. ಆ ಸಂಬಂಧಪಟ್ಟ ಅರ್ಜಿಗೆ ನಾನು ನಿಮಗೆ ಸಂಬಂಧಪಟ್ಟ ಅಧಿಕಾರಿಗೆ ಬಂದು ಕ್ರಮ ಮಾಡಿ ನನಗೆ ವರದಿ ಕೊಡಂಗೆ ನಾನು ಆದೇಶ. ಥ್ಯಾಂಕ್ ಯು ಸರ್. ಓಕೆ.